5 ಮಂದಿಯ ಜೆನೋಮಿಕ್ ಸೀಕ್ವೆನ್ಸಿಂಗ್ ವರದಿ ಬಂದಿಲ್ಲ ಸೋಂಕಿತನ ಸಂಪರ್ಕದಲ್ಲಿದ್ದವರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಒಮಿಕ್ರಾನ್ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾಹಿತಿಯನ್ನು ನೀಡಿದ್ದಾರೆ ಒಮಿಕ್ರಾನ್ ಸೋಂಕಿತರು ಎರಡೂ ಡೋಸ್ ಲಸಿಕೆಯನ್ನು ಪಡೆದುಕೊಂಡಿದ್ದರು ಬೇಗ ಹರಡುತ್ತೆ ನಿಜ ಆದರೆ ಈ ಹಿಂದೆ ಎರಡನೇ ಅಲೆಯಲ್ಲಿ ಇದ್ದಂತ ಡೆಲ್ಟಾಗಿಂತ ಒಮಿಕ್ರಾನ್ನ ತೀವ್ರತೆ ಕಡಿಮೆ ಅನ್ನುವಂತ ಮಾಹಿತಿಯನ್ನು ಆರೋಗ್ಯ ಸಚಿವರು ನೀಡಿದ್ದಾರೆ ಹೀಗಾಗಿ ಲಸಿಕೆಗಳನ್ನು ಆದಷ್ಟು ಬೇಗ ರಾಜ್ಯದ ಜನ ಪಡೆಯಬೇಕು ಅನ್ನುವಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನಗಳ ಪ್ರಯಾಣ ನಿಷೇಧದ ವಿಚಾರ ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾಹಿತಿಯನ್ನು ನೀಡಿದ್ದಾರೆ ಒಂದಕಡೆ ಒಮಿಕ್ರಾನ್ನ ಭೀತಿ ಮತ್ತೊಂದಕಡೆ ರಾಜ್ಯದಲ್ಲಿ ಏರಿಕೆ ಆಗ್ತಾ ಇರುವಂತ ಕೊರೋನಾ ಕೇಸಸ್ ಈ ಬಗ್ಗೆ ಇವತ್ತು ಆರೋಗ್ಯ ಸಚಿವರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ನೀಡಿರುವಂತ ಮಾಹಿತಿ ಇದು ಇನ್ನು ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ ಬಂದಿಲ್ಲ ಬಂದ್ರೆ ನಿಮಗೆ ತಿಳಿಸ್ತೀವಿ ಆದರೆ ತಾವು ನೋಡಿರೋ ಹಾಗೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಬಂದಿದೆ ನಮ್ಮ ರಾಜ್ಯದ್ದು ಇನ್ನು ಕೂಡ ಎರಡಿದೆ ಆದರೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಅವರ ಸಂಪರ್ಕಿತರು ಏನಿದ್ದಾರೆ ಅವರೆಲ್ಲ ಕೂಡ ಯಾವುದೇ ಸಮಸ್ಯೆಗಳು ತೀವ್ರತೆ ಇದ್ಯಾವುದು ಕೂಡ ಕಂಡು ಬಂದಿಲ್ಲ ನಮ್ಮ ಬೋರಿಂಗ್ ಆಸ್ಪತ್ರೆಯಲ್ಲೇನೆ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಬಟ್ ಏನು ಯಾವುದೇ ಸಮಸ್ಯೆಗಳಿಲ್ಲ ನಾನು ನಮ್ಮ ನಿರ್ದೇಶಕರ ಜೊತೆ ಸಂಪರ್ಕದಲ್ಲಿದ್ದೇನೆ ಹಾಗಾಗಿ ಅದು ಸಮಾಧಾನಕರ ವಿಚಾರ ಮತ್ತು ಆ ಅಷ್ಟು ಜನ ಯಾರು ಸಂಪರ್ಕಿತರು ಇದ್ರಲ್ಲ ಅವರು ಎರಡು ಡೋಸ್ ಅನ್ನು ತೆಗೆದುಕೊಂಡಿರುವಂತ ಜನರಾಗಿದ್ದಾರೆ ಹಾಗಾಗಿ ಎರಡು ಡೋಸ್ ಅನ್ನು ಯಾರು ತೆಗೆದುಕೊಂಡಿದ್ದಾರೆ ಅವರಿಗೆ ತೀವ್ರತೆ ಇರೋದಿಲ್ಲ ಅನ್ನೋದಕ್ಕೆ ಒಂದು ಇದು ಒಂದು ಉದಾಹರಣೆ ಅಂತ ನಾನು ಹೇಳಬೇಕಾಗುತ್ತದೆ ಅದಕ್ಕೋಸ್ಕರನೇ ನಾನು ಮನವಿ ಮಾಡೋದು ಎಲ್ಲರೂ ಕೂಡನು ಸಂಪೂರ್ಣ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ ಒಂದು ಡೋಸ್ ನಿಂದ ಏನು ಕೂಡ ನಿಮಗೆ ರೋಗನಿರೋಧಕ ಶಕ್ತಿ ಸಂಪೂರ್ಣ ಬರೋದಿಲ್ಲ ಎರಡು ಡೋಸ್ ತಗೊಂಡಾಗ ಮಾತ್ರನೇ ಕಂಪ್ಲೀಟ್ ವ್ಯಾಕ್ಸಿನೇಷನ್ ಆಗ್ತದೆ ನಿಮಗೆ ಸಂಪೂರ್ಣ ರೋಗನಿರೋಧಕ ಶಕ್ತಿ ಬರಬೇಕಂದ್ರೆ ಎರಡು ಡೋಸ್ ಹಾಕಿಸ್ಕೋಬೇಕು ಕಡ ಮಾಡ್ತೀವಿ ಸರ್ ಈಗ ಒಮಿಕ್ರಾನ್ ವಿಚಾರವಾಗಿ ಕೇಂದ್ರದಿಂದ ಅದರ ಹೊಸ ಗೈಡ್ಲೈನ್ಸ್ ಅಥವಾ ಎಚ್ಚರಿಕೆ ಕೊಟ್ಟಿರೋದು ಆ ಥರ ಏನಾದರೂ ಇದೆಯಾ ಸರ್ ಇಲ್ಲ ಸಿ ಅದ್ರ ಬಗ್ಗೆ ಭಾಳ ನಾವು ದೊಡ್ಡ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂಥದ್ದು ಅದ್ರ ಬಗ್ಗೆ ಭಾಳ ಆತಂಕ ಪಡುವಂಥದ್ದು ಏನೂ ಇಲ್ಲ ನಾವು ಇದಕ್ಕಿಂತ ವಿರುಲೆಂಟ್ ಆಗಿದ್ದಂಥ ಡೆಲ್ಟಾ ವೇರಿಯಂಟನ್ನೇ ನಾವು ಎದುರಿಸಿದ್ದೀವಿ ಡೆಲ್ಟಾ ವೇರಿಯಂಟ್ಗೆ ಹೋಲಿಕೆ ಮಾಡಿದ್ರೆ ಒಮಿಕ್ರಾನು ಹರಡುವಿಕೆಯಲ್ಲಿ ಇದೆ ಬಿಟ್ಟರೆ ಅದರ ತೀವ್ರತೆ ಯಾರಲ್ಲಿ ಕೂಡ ವಿಶ್ವದಲ್ಲಿ ಎಲ್ಲಿ ಕೂಡ ನಾವು ನೋಡಿಲ್ಲ ಇವತ್ತು ಬೋಟ್ಸ್ವಾನಾದಲ್ಲಿ ಪ್ರಾರಂಭ ಆಯಿತು ಅಂತಾರೆ ಸೌತ್ ಆಫ್ರಿಕಾ ಪ್ರಾರಂಭ ಆಯಿತು ಅಂತಾರೆ ಈ ಎಲ್ಲ ದೇಶಗಳಲ್ಲಿ ನಾವು ತೆಗೆದುಕೊಂಡು ನೋಡಿದಾಗ ತೀವ್ರತೆ ಏನಿಲ್ಲ ಮೃದುವಾಗಿದೆ ಲಕ್ಷಣಗಳು ಹಾಗಾಗಿ ನಾವು ಭಾಳ ಆತಂಕ ಪಟ್ಕೊಳ್ಳೋದಿಲ್ಲ ಮುನ್ನೆಚ್ಚರಿಕೆ ಭಾಳ ಅವಶ್ಯ ಯಾಕೆಂದರೆ ಭಾಳ ಬೇಗ ಅದು ಹರಡುತ್ತೆ ಅಂತೇಳಿ ಅದು ಹರಡಬಾರ್ದಂದ್ರೆ ನಮ್ಮಲ್ಲಿ ವ್ಯಾಕ್ಸಿನೇಷನ್ ಸ್ವಲ್ಪ ಬೇಗ ಆಗಬೇಕು ಇನ್ನೂ ಕೂಡ ಈಗ ಮೊದಲನೇ ಡೋಸ್ 93%ಗಿಂತ ಹೆಚ್ಚಾಗಿದೆ ಎರಡನೇ ಡೋಸ್ ತೆಗೆದುಕೊಂಡಿರುವಂಥವ್ರು 64% ಆಗಿದೆ ದೇಶದಲ್ಲಿ ನಾವು ಮೂರನೇ ಸ್ಥಾನದಲ್ಲಿ ಇದ್ದೀವಿ ದೊಡ್ಡ ರಾಜ್ಯಗಳಿಗೆ ತೆಗೆದುಕೊಂಡಾಗ ಹಾಗಾಗಿ ಇನ್ನೂ ಕೂಡ ನಾವು ಬೇಗ ಡಿಸೆಂಬರ್ ಅಂತ್ಯದ ಒಳಗೆ ನಾವು ಲಸಿಕಾಕರಣವನ್ನು ಮುಗಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕ್ರಮ ತೆಗೆದುಕೊಳ್ಳೋಣ ಇನ್ನೂ ಕೂಡ ನಮ್ಮಲ್ಲಿ ಸುಮಾರು 70 ಲಕ್ಷ ಲಸಿಕೆ ದಾಸ್ತಾನಿದೆ ರಾಜ್ಯದಲ್ಲಿ 70 ಲಕ್ಷ ಇದೆ ಹಾಗಾಗಿ ನಾನು ಮನವಿ ಮಾಡೋದು ನಿಮ್ಮೆಲ್ಲರ ಮುಖಾಂತರ ಆದಷ್ಟು ಬೇಗ ಬಂದು ನೀವು ಲಸಿಕೆಗಳನ್ನು ತೆಗೆದುಕೊಳ್ಳಿ ಸರಿ ಇನ್ನೊಂದಿದೆ ಸರ್ ಈಗ ಅಂತಾರಾಜ್ಯ ವಿಮಾನ ಏನಾದರೂ ಹಾರಾಟದ್ದು ಡೆಲ್ಲಿ ಆರೋಗ್ಯ ಸಚಿವರು ಕೇಂದ್ರ ಸರ್ ಮನವಿ ಮಾಡ್ಕೊಂಡು ಒಂದಷ್ಟು ರಾಜ್ಯಗಳಲ್ಲಿ ಮಾಡಬೇಕು ಅಂತಿದ್ದಾರೆ ಈಗ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟಕ್ಕೆ ಸಂಬಂಧಿಸಿರುವಂಗೆ ಅದು ಕೇಂದ್ರ ಸರ್ಕಾರದ ನಿರ್ಣಯ ಕೇಂದ್ರ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಇದನ್ನೆಲ್ಲ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ ನಮ್ಮ ಕೇಂದ್ರ ಸರ್ಕಾರನೂ ಅಧ್ಯಯನ ಮಾಡ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರೂ ಇದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ ಸಮಗ್ರ ವರದಿ ಬಂದ ಮೇಲೆ ಏನು ಕ್ರಮ ತೆಗೆದುಕೋಬೇಕು ಅಥವಾ ಆ ಕ್ರಮ ತೆಗೆದುಕೊಳ್ಳೋದು ಅವಶ್ಯಕತೆ ಇದೆಯಾ ಈ ಒಂದು ವೇರಿಯಂಟ್ ಮೇಲೆ ಅದು ಅಷ್ಟು ರೀತಿಯಲ್ಲಿ ಪ್ರಭಾವ ಬೀಳುತ್ತಾ ಅದರಿಂದ ನಮಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟ ಚಿತ್ರಣ ಹೊರಗೆ ಬಂದ ಮೇಲೇ ಕ್ರಮಗಳ ಬಗ್ಗೆ ಮಾತನಾಡ್ತೀವಿ ಅಲ್ಲಿವರೆಗೂ ನಾವು ಮುನ್ನೆಚ್ಚರಿಕೆಯನ್ನು ತಗಬೇಕಾಗಿದೆ ಜನವರಿ 3ನೇ ಬರಬಹುದು ಅಂತ ಎಚ್ಚರಿಕೆ ಮಾಡ್ತೀವಿ ನೋಡ್ರಿ ಅಲೆ ಈಗ ಯಾವುದೇ ಒಂದು ಸಾಂಕ್ರಾಮಿಕ ರೋಗದಲ್ಲಿ ನಾವು ಇತಿಹಾಸದಲ್ಲಿ ನೋಡಿದಾಗ ಎರಡನೇ ಅಲೆನೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ 3ನೇ ಅಲೆ ಸಾಮಾನ್ಯವಾಗಿ ಕಡಿಮೆನೇ ಇರುತ್ತೆ
ದಿಸ್ ಇಸ್ ದ ಹಿಸ್ಟಾರಿಕಲ್ ಎವಿಡೆನ್ಸ್. ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಹಿಂದೆ ಬಂದಿರುವಂಥವನ್ನು ನಾವು ನೋಡಿದಾಗ ಮೊದಲನೇ ಅಲೆಗಿನ ಎರಡನೇ ಅಲೆ ಭಾಳ ದೊಡ್ಡ ತೀವ್ರತರವಾಗಿರುತ್ತೆ, ಮತ್ತು ಮೂರು ಮತ್ತು ನಾಲ್ಕು ಬಂದರೂ ಕೂಡ ಅದು ಕಡಿಮೆ ಆಗಿ ಡೈ ಔಟ್ ಆಗುತ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.